ನನ್ನ ಬಾಳಿಗೆ ಬೆಳಕು ನೀವೆ, ಈ ಜೀವಕ್ಕೆ ಆಧಾರ ನೀವೆ, ನನ್ನ ಬಾಳಿಗೆ ಬೆಳಕು ನೀವೆ. ಓ ದೇವರಿ ನನ್ನ ಓ ದೇವರಿ, ನೀವೆ ನನಗೆ ಸಹಾಯಕನು. ಓ ಯೇಸುವೆ ನನ್ನ ಪ್ರಾಣ ಪ್ರಿಯನೇ, ನೀವೆ ನನಗೆ ಆಶ್ರಯವು. ಜೀವ ನೀನಾಗಿ ಬಂದೇ, ಮರಣದ ಪಾಲಾಗುತ್ತಿದ್ದೆ, ಹೊಸ ಜೀವ ನೀನಾಗಿ ಬಂದೆ. ಯೇಸಯ್ಯ ಮಗನಾಗಿರುವಂತಹ ಯೇಸು ಸ್ವಾಮಿ ನಾಮದಲ್ಲಿ ನಿಮ್ಮ ಪಾದವನ್ನು ನಾವು ಮುದ್ದಿಸುತ್ತೇವೆ. ಕೀರ್ತನೆ 118 ಅಧ್ಯಾಯ 5 ವಚನ ಹೇಳುವ ಪ್ರಕಾರ, ದಾವಿದನು ಇಕ್ಕಟ್ಟಿನಲ್ಲಿ ನಿನಗೆ ಮೊರೆಯಿಟ್ಟಾಗ ಆತನ ಮೊರೆಯನ್ನು ಕೇಳಿ ಸದುತ್ತರನ್ನು ದಯಪಾಲಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿಟ್ಟ ದೇವರು ನೀನು. ಆಗರಳು ಮಗನಿಗಾಗಿ ಶೋಧನೆಯಲ್ಲಿ ಕಣ್ಣೀರು ಸುರಿಸುತ್ತಿರುವಾಗ ಆ ಸ್ತ್ರೀಯ ಕಣ್ಣೀರನ್ನು ಒರೆಸಿದ ದೇವರು ನೀನು. ಅಪ್ಪ ಯೇಸು ಸ್ವಾಮಿ, ಗಿರೀಶ್ ಮತ್ತು ಅವರ ಕುಟುಂಬದವರು ಮಾಟಮಂತ್ರದ ಶಕ್ತಿಯಲ್ಲಿ ಬಂಧಿಸಲ್ಪಟ್ಟು ಮರಣದ ಪಾಲಾಗುತ್ತಿದ್ದಾಗ, ಮರಣದ ತುದಿಯಲ್ಲಿದ್ದಾಗ ಅಂದು ಗಿರೀಶ್ ಮತ್ತು ಅವರ ಕುಟುಂಬವನ್ನು ರಕ್ಷಿಸಿದ ದೇವರು, ಈ ಹಾಡುಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಯಾರ ಮನೆಗಳಲ್ಲಿ ಕೇಳಿಸಲ್ಪಡ್ತಾ ಇದೆಯಾ ಕರ್ತನೆ? ಎಲ್ಲ ಜನರ ಕಣ್ಣೀರನ್ನು ಒರೆಸಿ, ಶೋಧನೆಯಿಂದ ಬಿಡಿಸಿ, ಮರಣದ ತುದಿಯಿಂದ ಬಿಡಿಸಿ ಕರ್ತನೆ ನಿನ್ನ ಹೊಸ ಜೀವನ ತುಂಬಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಾನೇ ಪುನರುತ್ಥಾನ, ನಾನೇ ಜೀವ ಎಂಬುದಾಗಿ ಹೇಳಿದ ದೇವರು ನೀನು. ನಿನ್ನ ಜೀವ ಈ ಹಾಡಿನ ಮುಖಾಂತರವಾಗಿ ತುಂಬಲಿ ಸ್ವಾಮಿ. ನಿಮ್ಮ ಪಾದದಲ್ಲಿ ನಾವು ಮುದ್ದಿಸುತ್ತೇವೆ ಹಾಡುಗಳಿಗಾಗಿ. ಸಪ್ಪಾ